ಹಸಿವಾಗ್ತಾ ಇದೆಯಾ? ಇಲ್ಲ. ನೀನು ಇಲ್ಲ ಅಂತ ಸುಳ್ಳು ಹೇಳಿದ್ರು ನಿನ್ ಖಾಲಿ ಹೊಟ್ಟೆ ಕೇಳಬೇಕಲ್ಲ. ನನಗೆ ಗೊತ್ತು ನಿನಗೆ ಹಸಿವಾಗಿದೆ ಅಂತ. ಈ ಕೇಕ್ ತಿಂದ್ರೆ ಹೊಟ್ಟೆ ತುಂಬುತ್ತಾ? ಅದಕ್ಕಿಂತ ಒಳ್ಳೆ ತಿಂಡಿ ನಾನು ಕೊಡ್ತೀನಿ ಬಾಪಕ್ಕೆ. ಮಣಿ, ಇಷ್ಟೊತ್ತಲ್ಲಿ ಇಲ್ಲೇನ್ ಮಾಡ್ತಾ ಇದೀಯ? ಯಾಕೆ ನೀನು ಊಟ ಮಾಡ್ಲಿಲ್ವಾ? ಅದು ಯಜಮಾನ್ರೆ, ಬೆಳಿತಾ ಇರೋ ಹುಡುಗಿ ನೋಡಿ ಊಟ ಮಾಡಿದ್ದು ಸಾಕಾಗ್ಲಿಲ್ಲ ಅಂತ ಕಾಣಿಸುತ್ತೆ. ಹಸುವಾಗಿ ಅಡುಗೆ ಮನೆಗೆ ಬಂದು ಹುಡುಕ್ತಾ ಇದ್ವಿ, ನಾನೇ ತಿನ್ನಕ್ಕೊಟ್ಟೆ. ಓ ಹೌದಾ, ಒಳ್ಳೆ ಕೆಲಸ. ಸರಿ, ನೀವು ಬೆಳಗ್ಗೆಯಿಂದ ಕೆಲಸ ಮಾಡಿ ಸುಸ್ತಾಗಿರುತ್ತೆ, ನೀವು ಹೋಗಿ ಮಲ್ಕೊಳ್ಳಿ. ಪರವಾಗಿಲ್ಲ ಯಜಮಾನ್ರೆ, ನೀವು ಹೋಗಿ, ನಾನು ನೋಡ್ಕೋತೀನಿ. ಸರಿ ಯಜಮಾನ್ರೆ. ಬಟಾಣಿ ನಂಗೆ ಇಷ್ಟ ಇಲ್ಲ. ಇದೇನಪ್ಪ ಮದನ್, ನೀನು ಎಲ್ಲ ಹಾಗೆ ಬಟಾಣಿ ಬಿಟ್ಬಿಟ್ಟಿದೀಯಾ? ನಿನಗೂ ನಿನ್ನ ಫ್ರೆಂಡ್ ಮಗುಗೂ ಒಂದೇ ಅಭ್ಯಾಸ ಇದೆ. ಗುಡ್ ಮಾರ್ನಿಂಗ್ ಅಪ್ಪ. ಗುಡ್ ಮಾರ್ನಿಂಗ್ ಕಡಪ. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್ ಅಣ್ಣ. ಗುಡ್ ಮಾರ್ನಿಂಗ್. ರಾಮಣ್ಣ, ಅಣ್ಣ ಬಂದ ಕಾಫಿ ಇನ್ನೂ ತರಲೇ ಇಲ್ಲ ನೀನು. ಬಂದೆ ಯಜಮಾನ್ರೆ. ಬೇಗ ಬೇಗ ಹಾಲು ಕೊಡ್ಬಿಡಿ, ಲೇಟ್ ಆಗ್ತಾ ಇದೆ. ನಂಗೆ ಹಾಲು ಬೇಡ, ನಂಗೆ ಇಷ್ಟ ಇಲ್ಲ. ಐಶು, ಹಾಗೆಲ್ಲ ಹಠ ಮಾಡಬಾರ್ದು, ಹಾಲು ಕುಡಿ, ಆರೋಗ್ಯಕ್ಕೆ ಒಳ್ಳೇದು. ಕುಡಿ ಕುಡಿ ಕುಡಿ. ಮೇಘ, ಸ್ಕೂಲ್ ಬ್ಯಾಗ್ ಅಲ್ಲೇ ಬಿಟ್ಟಿದ್ಯಲ್ಲೇ, ಆಮೇಲೆ ಹುಡ್ಕಕ್ಕ? ರಾಮಣ್ಣ, ಟಿಫನ್ ಬಾಕ್ಸ್ ಎಲ್ಲ ರೆಡಿ ಮಾಡಿದ್ರಾ? ರೆಡಿ ಆಯ್ತಮ್ಮ, ಬ್ಯಾಗ್ ಹಾಕ್ಬೇಕಷ್ಟೇ. ಬೇಗ ಹಾಕಿ ರಾಮಣ್ಣ, ಸ್ಕೂಲ್ ವ್ಯಾನ್ ಬರೋ ಟೈಮ್ ಆಯ್ತು. ಚಂದ್ರ, ನೀನು ಕೂತ್ಕೋ, ತಿಂಡಿ ತಿನ್ನು. ಶೋ ಅಕ್ಕ, ಮೊದಲು ಇವರೆಲ್ಲ ರೆಡಿಯಾಗಿ ಸ್ಕೂಲ್ಗೆ ಹೋಗ್ಲಿ, ಆಮೇಲೆ ಆರಾಮಾಗಿ ಕೂತ್ಕೊಂಡು ಬ್ರೇಕ್ಫಾಸ್ಟ್ ಮಾಡಿದ್ರಾಯ್ತು. ರಾಮಣ್ಣ, ಸ್ವಲ್ಪ ನೋಡ್ಕೋಬಾರ್ದಾ? ಅದು ಗೊತ್ತಾಗ್ಲಿಲ್ಲಮ್ಮ. ಥ್ಯಾಂಕ್ಸ್ ಪುಟ್ಟಿ. ಬೆಳಗ್ಗೆ ಏನಾದ್ರು ತಿಂದಿಯಾ? ಸುಧಾ, ಇವ್ರಿಗೆ ಏನಾದ್ರು ಬಡ್ಸು. ಇಡ್ಲಿ ಕೊಡ್ಲಾ, ಪಲಾವ್ ಕೊಡ್ಲಾ, ಬಿಸಿ ಬಿಸಿ ಪಲಾವ್ ಕೊಡ್ಲಾ? ತಗೋಬಿಡ, ತಿನ್ನು. ಅಯ್ಯೋ, ಯಾವಾಗ್ಲೂ ಹೀಗೆ ನೀವು, ಬೇಗ ನಡೀರಿ. ಐಶು, ಹಾಲು ಕೊಡ್ತಾ ಹೋಗು, ಒಂದ್ ನಿಮಿಷ ಇರು. ಇರೇ ಮಣಿ. ಮಣಿ, ಎಲ್ಲಿ ಹೋಗ್ತಿದ್ಯಾ? ಆಕಾಶ ಅಣ್ಣ ಪುಸ್ತಕ ಬೇಕಾಗಿದೆ. ಅಯ್ಯೋ, ಏನಪ್ಪ ಮದನ್, ನೀನು ಎಲ್ಲ ಹಾಗೆ ಬಟಾಣಿ ಬಿಟ್ಬಿಟ್ಟಿದೀಯಾ? ಇದೇನಪ್ಪ ಮದನ್, ನಿನಗೂ ನಿನ್ನ ಫ್ರೆಂಡ್ ಮಗುಗೂ ಒಂದೇ ಅಭ್ಯಾಸ ಇದೆ.
ಅದು ಇವ್ರಿಗೂ ಬಟಾಣಿ ಅಂದ್ರೆ ಇಷ್ಟ ಇಲ್ಲ. ಓ ಚೆನ್ನಾಗಿದೆ, ಇಬ್ಬರದು ಒಂದೇ ಅಭ್ಯಾಸ. ಆರ್ಸಿಟ್ಟಿರೋದ್ ನೋಡು, ಒಂದೇ ತರ ಇದೆ. ನಮ್ಮನೆಯಲ್ಲೂ ಹಿಂಗೆ ಅಪ್ಪ ಮಗ, ನನ್ನ ಮೊಮ್ಮಗನ್ಗೂ ಮಗನ್ಗೂ ಇದೇ ಒಂದೇ ತರ ಅಭ್ಯಾಸ. ಅದೇನೋ ಹೇಳ್ತಾರಲ್ಲ ಹೆರಿಟಿ ಇದು ಅಂತ, ಅದು ಹೆರಿಡಿಟಿ. ಓ ಹೌದು, ಅದೇಪ್ಪ. ಅಲ್ಲ ಅವಳು ನಿನ್ ಫ್ರೆಂಡ್ ಮಗಳು ಅಂತೀಯ, ಅದ ಹೆಂಗ್ ಇಬ್ರಿಗೂ ಒಂದೇ ಅಭ್ಯಾಸ ಬಂದ್ಬಿಟ್ಟಿದೆ? ಮದನ್ ತಿಂಡಿ ತಿಂದಾಯ್ತಾ? ಮೀಟಿಂಗ್ ಲೇಟ್ ಆಗ್ತಾ ಇದೆ. ಹೌದಲ್ಲ, ಎರಡು ನಿಮಿಷ ಕೂತ್ಕೊಂಡು ವೆಯ್ಟ್ ಮಾಡ್ತಾ ಇರೋ, ನಾನು ರೆಡಿಯಾಗಿ ಬಂದೆ. ಪವನ್, ರಾಮಣ್ಣ, ಗಿರೀಶ್ ಅವ್ರಿಗೆ ಕಾಫಿ ತಂದ್ಕೊಡಿ. ಸುಧಾ, ಇನ್ನು ಸ್ವಲ್ಪ ಬಡಿಸಮ್ಮ, ತುಂಬ ಚೆನ್ನಾಗಿದೆ ಪಲಾವು. ಮೀಟಿಂಗ್ಗೆ ಫುಲ್ ಪ್ರಿಪೇರ್ ಆಗಿದ್ದೀನಿ. ಇವತ್ತು ಆಡಿಟಿಂಗ್ ಬೇರೆ ಇದೆ. ಓ ಹೌದಲ್ಲ, ನಾನು ಅದನ್ನು ಮರ್ತೇ ಬಿಟ್ಟಿದ್ದೆ. ಹ್ಞೂ, ಅದ್ರ ಬಗ್ಗೆ ಆಮೇಲೆ ತಲೆ ಕೆಡ್ಸ್ಕೊಳ್ಳೋಣ. ಹ್ಞೂ, ಮೀಟಿಂಗ್ ಸಕ್ಸಸ್ಫುಲ್ ಆದರೆ ಸಾಕು. ಸರಿ ಬಾ. ಯಾಕೆ ಪವನ್ ಒಂಥರ ಇದೆಯಲ್ಲ, ಏನಾಯ್ತು? ಅದು ಸಿಕ್ಕಾಪಟ್ಟೆ ಹಲ್ಲು ನೋಯ್ತಾ ಇದೆ. ಡೆಂಟಿಸ್ಟ್ ಹತ್ರ ಅಪಾಯಿಂಟ್ಮೆಂಟ್ ತೊಗೊಂಡಿದ್ದೆ. ಯಾಕೋ ಮೊದಲೇ ಹೇಳಿಲ್ಲ. ಸರಿ, ನೀನು ಅಲ್ಲಿ ಹೋಗಿ ಮುಗಿಸ್ಕೊಂಡು ಆಫೀಸಿಗೆ ಲೇಟಾಗಿ ಬಾ, ತೊಂದರೆ ಇಲ್ಲ. ಅಲ್ಲ ಅಣ್ಣ, ಅದು ಡಾಕ್ಟ್ರ್ ಒಂದು ಚಿಕ್ಕ ಸರ್ಜರಿ ಮಾಡಬೇಕು ಅಂತ ಹೇಳಿದ್ದಾರೆ. ಹೌದಾ? ಸರ್ಜರಿ ಮಾಡಿದ್ರೆ ನಿಮಗೆ ಗೊತ್ತಲ್ವಾ. ಗೊತ್ತು ಗೊತ್ತು, ತುಂಬ ಪೈನ್ ಇರುತ್ತೆ. ಒಂದಿನ ಎಲ್ಲ ರೆಸ್ಟ್ ತೊಗೋಬೇಕು. ತೊಂದರೆ ಇಲ್ಲ, ಯು ಟೇಕ್ ರೆಸ್ಟ್. ಅಲ್ಲಣ್ಣ, ಅದು ಆಫೀಸ್ ಕೆಲಸ. ನೀ ಅದ್ರ ಬಗ್ಗೆ ಯಾಕೆ ತಲೆ ಕೆಡಿಸ್ಕೋತೀಯ? ನಾವು ನೋಡ್ಕೋತೀವಿ, ಬಾಗಿರಿ. ಟೇಕ್ ಕೇರ್ ಪವನ್. ಓಕೆ. ಸರಿಯಾಗಿ ಇಬ್ರಿಗೂ ಯಾಮರ್ಸ್ದೆ. ಮೀಟಿಂಗ್ ಅಂತೆ ಮೀಟಿಂಗು, ಡಬ್ಬ ಮೀಟಿಂಗು. ಆ ಮೀಟಿಂಗಲ್ಲಿ ಯಾರು ಕೂರ್ತಾರೆ? ಒನ್ ಡೇ ಇಂಟರ್ನ್ಯಾಷನಲ್ ಮ್ಯಾಚ್ ಇದೆ, ಅದನ್ನು ಮಿಸ್ ಮಾಡ್ಕೊಳಕ್ಕಾಗತ್ತಾ? ಮೊದಲು ಹೋಗಿ ಟಿ ವಿ ಆನ್ ಮಾಡಬೇಕು. ನಿನ್ನೆ ನಿಜವಾಗ್ಲೂ ನೀನು ಸಿಕ್ಕಾಕೊಂಡೆ ಅಂತ ಹೆದರೋಗಿದೆ ಕಣೋ. ಅಲ್ಲ, ಸ್ವಲ್ಪ ಯಾಮಾರಿದ್ರು ನನ್ನ ಹೆಂಡತಿ ನಿನ್ನ ಹೆಂಡತಿಗೆ ಮಣಿ ವಿಚಾರ ಎಲ್ಲ ಹೇಳಿಬಿಟ್ಟಿರೋಳು. ನಿನ್ನೆ ನಾವು ಸಮಯಕ್ಕೆ ಸರಿಯಾಗಿ ಹೋಗದೇ ಇದ್ದಿದ್ರೆ ಅಂಥದ್ದೇ ಏನಾದರೂ ಒಂದು ನಡೆದಿರೋದು. ನೀನೇನೇ ಹೇಳುಗಿರಿ, ನನಗೆ ನಿನ್ನ ಮೇಲೆ ಕೋಪ ಬಂದಿದೆ. ನನ್ನ ಮೇಲೆ ಯಾಕೆ? ನೀನು ಇಂಥ ಒಂದು ವಿಷಯನ ನಿನ್ನ ಹೆಂಡತಿ ಹತ್ರ ಯಾಕೆ ಹೇಳೋದಕ್ಕೆ ಹೋದೆ? ಹೇಳದೆ ಹೋಗಿದ್ರೆ ಇಂಥ ಪರಿಸ್ಥಿತಿ ಬರ್ತಿದ್ದ? ಮದನ್, ನಿನಗೆ ನನ್ನ ಹೆಂಡತಿ ವಿಚಾರ ಗೊತ್ತಿಲ್ಲ. ಅವಳಿಗೆ ಯಾರು ಹೇಳಬೇಕಾದ್ದೇ ಇಲ್ಲ, ಎಲ್ಲ ಅವಳೇ ಅರ್ಥ ಮಾಡ್ಕೊಬಿಡ್ತಾಳೆ. ಅವಳ ಹತ್ರ ವಿಷಯ ಮುಚ್ಚಿಡೋಕ್ಕಾಗತ್ತಾ? ಅವಳು ಸಿಕ್ಸ್ ಸೆನ್ಸ್ ಯಾವ ಮಟ್ಟಕ್ಕಿದೆ ಗೊತ್ತಾ? ನಾನೇ ಬೆಚ್ಚೋಗಿದ್ದೀನಿ. ಯಾವುದೇ ಕಾರಣಕ್ಕೂ ಈ ವಿಷಯ ಯಾರಿಗೂ ಗೊತ್ತಾಗಬಾರ್ದು ಗಿರಿ. ತುಂಬ ಸೀಕ್ರೆಟ್ ಆಗಿರಬೇಕು. ಒಂದು ವೇಳೆ ಈ ವಿಷಯ ಯಾರಿಗಾದರೂ ಗೊತ್ತಾದರೆ ನನ್ನ ಮರ್ಯಾದೆ ಗತಿ ಏನು? ನೆನೆಸ್ಕೊಂಡ್ರೆ ನನ್ನ ಎದೆ ಹೊಡ್ಕೊಳತ್ತೆ. ನನ್ನ ಹೆಂಡತಿ ನನ್ನ ಬಗ್ಗೆ ಏನು ಅನ್ಕೊಳ್ಳಲ್ಲ. ನನ್ನ ತಮ್ಮ ತಮ್ಮನ ಹೆಂಡತಿ ಎದುರಿಗೆ ನಾನು ತಲೆ ಎತ್ಕೊಂಡು ತಿರುಗಾಡೋಕ್ಕಾಗತ್ತಾ? ನೋಡು, ನೀನು ಏನು ಮಾಡ್ತೀಯೋ ನನಗೆ ಗೊತ್ತಿಲ್ಲ. ನಿನ್ನ ಹೆಂಡತಿ ಬಾಯಿ ಮುಚ್ಚಿಸ್ಬೇಕಷ್ಟೇ. ಆಗಲ್ಲ ಅನ್ಸತ್ತೆ ಮತ್ತ. ಅಂದ್ರೆ ನನ್ನ ಹೆಂಡತಿ ಒಪ್ಕೊಳ್ಳಲ್ಲ. ನೀನ್ ಹೇಗೆ ನನಗೆ ಹೆಚ್ಚು, ನನ್ನ ಹೆಂಡತಿಗೆ ನಿನ್ನ ಹೆಂಡತಿ ಹೆಚ್ಚು. ನಿನ್ನ ಹೆಂಡತಿಗೆ ಮೋಸ ಮಾಡೋದಕ್ಕೆ ಅವಳು ಖಂಡಿತ ಇಷ್ಟಪಡಲ್ಲ ಕಣ. ಯಾವಾಗ್ಲಾದ್ರೂ ಬಾಯಿ ತಪ್ಪು ಹೇಳೋ ಚಾನ್ಸಸ್ ತುಂಬಾ ಇದೆ. ಅದಕ್ಕೆ ನಾನು ಹೇಳೋದನ್ನ ಕೇಳು, ಸುಧನ್ಗೆ ಇರೋ ಸತ್ಯನ ಹೇಳ್ಬಿಡು. ಇಲ್ಲ ಅಂದ್ರೆ ತೊಂದರೆ ಅನ್ನೋದು ಕಟ್ಟಿಟ್ಟು ಬುತ್ತಿ ಕಣ. ಯಾಕೆ ಅಂದರೆ ನಿನ್ನ ಹೆಂಡತಿನ ಕತ್ಲೇಲಿ ಇಡೋಕ್ಕೆ ಊರ್ಮಿಳ ಇಷ್ಟಪಡಲ್ಲ ಕಣ. ನಾನು ಹೇಳೇ ಹೇಳ್ತೀನಿ ಅಂತ ನನ್ನ ಹತ್ರ ಸ್ಪಷ್ಟವಾಗಿ ಹೇಳಿದಾಳೆ. ಯಾಕೆ ರಿಸ್ಕ್ ತಗೋತೀಯ? ಅಲ್ಲ ಕಣೋ, ನೋಡು, ಯೋಚನೆ ಮಾಡಬೇಡ. ನಿನ್ನಿಂದ ಈ ವಿಚಾರ ನಾನು ನಿನ್ನ ಹೆಂಡತಿಗೆ ಹೇಳೋಕ್ಕಾದರೆ ಹೇಳ್ಬಿಡು, ಇಲ್ಲಾಂದರೆ ನನ್ನ ಹೆಂಡತಿ ಹೇಳ್ತಾಳೆ. ನೋಡು, ನಿನ್ನ ಹೆಂಡತಿಗೆ ಮಣಿ ವಿಚಾರನ ಯಾವ ರೀತಿ ಹೇಳಬೇಕು ಅನ್ನೋದನ್ನು ಕೂಲಾಗಿ ಯೋಚನೆ ಮಾಡು. ಸುಳ್ಳನ್ನೇ ಕಂಟಿನ್ಯೂ ಮಾಡೋದು ಸರಿ ಹೋಗಲ್ಲ. ಒಂದಲ್ಲ ಒಂದಿನ ಸಿಕ್ಕಾಕೊಳ್ಳೋ ಭಯ ಇದ್ದೇ ಇರತ್ತೆ, ಅದ್ರ ಬದಲು ಸತ್ಯ ಹೇಳಿಬಿಟ್ರೆ ಆ ಭಯನೇ ಇರಲ್ಲ. ಏನೋ ಕೈ ಮೀರಿ ನಡೆದೋಗಿದೆ ಅಂತ ನಿನ್ನ ಹೆಂಡತಿ ಅರ್ಥ ಮಾಡ್ಕೋತಾಳೆ, ನನಗೆ ಆ ನಂಬಿಕೆ ಇದೆ. Thank you.
ಹೋಮ್ವರ್ಕ್ ಮಾಡೋಕೆ ಇಷ್ಟ ಇಲ್ಲ. ಹೂ ತುಂಬಾ ಬೋರ್. ಯಾರು ಕಂಡಿಡಿದ್ರೋ ಈ ಸ್ಕೂಲು ಹೋಮ್ವರ್ಕ್ ಎಲ್ಲ. ಯಾವಾಗ್ಲೂ ಆಟಾಡ್ಕೊಂಡಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತಲ್ಲ. ಇವಾಗ ಹೋಮ್ವರ್ಕ್ ಬರೀಲಿಲ್ಲ ಅಂದ್ರೆ ನಾಳೆ ಮ್ಯಾಮ್ ಕೈಯಲ್ಲಿದೆ ನಿನ್ ಮಜಾ. ಮಣಿ ಏನೇ ಮಣಿ, ನಿಂಗೆ ಏನಾದ್ರು ಅರ್ಥ ಆಗ್ತಾ ಇದೆಯಾ? ಅದ ಸುಮ್ಮನೆ ಬುಕ್ ಹಿಡ್ಕೊಂಡು ಚಿತ್ರಗಳು ನೋಡ್ತಾ ಇದೆಯಾ? ನನ್ಗೆ ಏನೂ ಅರ್ಥ ಆಗ್ತಾ ಇಲ್ಲ. ಆಮೇಲೆ ಕಥೆ ಹೇಳ್ತೀನಿ ಸರಿನಾ? ದೊಡ್ಡಪ್ಪ ನಾನು ಎಷ್ಟೋ ತನಕ ಓದ್ತಾನೆ ಇದ್ದೆ. ಪರವಾಗಿಲ್ಲ ಬಿಡ ಮಕ್ಕಳ, ನಿಮ್ಮೆಲ್ರಿಗೂ ನಾನೇನೋ ಒಂದು ಸರ್ಪ್ರೈಸ್ ತಂದಿದ್ದೀನಿ. ಟಾನ್ ಟಣಾನ್, ಪ್ರಾಮಿಸ್ ಮಾಡಿದ್ದೆ ಅಲ್ವಾ ನಿಮ್ಮೆಲ್ರಿಗೂ ಬೊಂಬೆ ಆಟ ಸಾಮಾನುಗಳನ್ನು ತಗೊಂಡ್ಬರ್ತೀನಿ ಅಂತ. ಹಿಯರ್ ಇಸ್ ಇಟ್. ಎಲ್ಲರಿಗೂ ತಂದಿದ್ದೀನಿ, ಎಲ್ರಿಗೂ ಕೊಡ್ತೀನಿ, ಗಲಾಟೆ ಮಾಡಬಾರ್ದು. ಓಕೆನಾ ಮಣಿ? ನಿನಗೂ ತಂದಿದ್ದೀನಿ ಪುಟ, ಬಾ. ಐಶುಗೆ ಕ್ರಿಸ್ಟಲ್ ಬಾಲ್ ಅಂದರೆ ತುಂಬ ಇಷ್ಟ, ಅದಕ್ಕೋಸ್ಕರ ಮುಂಚೆ ಇತ್ತಲ್ಲ ಅದಕ್ಕಿಂತ ಸೂಪರ್ ಆಗಿರೋ ಕ್ರಿಸ್ಟಲ್ ಬಾಲ್ ತನ್ನಿ. ದಿಸ್ ಇಸ್ ಫಾರ್ ಯು.